ಸ್ನೇಹಿತರೆ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಒಂದು ಸುಂದರವಾದಂತಹ ಒಂದು ಕಥೆನ ನೋಡಿದ್ವಿ, ಹಾಗೆ ಒಂದು ದೇವಸ್ಥಾನದ ಬಗ್ಗೆ ನಾವು ಸ್ಥಳ ಪುರಾಣವನ್ನ ಕೇಳಿದ್ವಿ. ಆ ದೇವಸ್ಥಾನದ ಬಗ್ಗೆ ಈಗ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಆತ್ಮಲಿಂಗವಿಲ್ಲದ ನಂದೀಶ್ವರರನ್ನು ದ್ವಾರಪಾಲಕರು ಶಿವದರ್ಶನಕ್ಕೆ ಕೈಲಾಸದಲ್ಲಿ ಬಿಡದ ಸಂಕೇತವನ್ನು ಸೂಚಿಸುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನ ಚಾಲುಕ್ಯರ ಕಾಲದಲ್ಲಿ ಅಂದರೆ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಮೊದಲು ಈ ದೇವಸ್ಥಾನವನ್ನು ವಿಶ್ವೇಶ್ವರ ದೇವಸ್ಥಾನ ಎಂದು ಕರೆಯುತ್ತಿದ್ದರು. ಕಾಲಾನಂತರ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನ ಬಸವೇಶ್ವರ ದೇವಸ್ಥಾನವಾಗಿ ಪ್ರಸಿದ್ಧಿ ಪಡೆಯಿತು. ಈ ನಂದಿ ಬಸವೇಶ್ವರರು 2ನೇ ಅವತಾರವೇ ಶ್ರೀ ವಿಶ್ವಗುರು ಬಸವಣ್ಣನವರು ಎಂದು ಅನೇಕ ಪುರಾಣಗಳಿಂದ ತಿಳಿದು ಬರುತ್ತದೆ. ಇನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡುವುದಾದರೆ ಈ ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿದ್ದು ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಿಸಲಾಗಿದೆ. ಚಾಲುಕ್ಯರ ಕಾಲದಲ್ಲಿ ಒಟ್ಟು 4 ಶೈಲಿಯಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸುತ್ತಿದ್ದರು. 1 ನಾಗರ ಶೈಲಿ, 2 ದ್ರಾವಿಡ ಶೈಲಿ, 3 ಗಜಪಿಷ್ಟ, 4 ಮಂಡಪ ಶೈಲಿ. ಈ ದೇವಸ್ಥಾನ ಮರಳುಗಲ್ಲು ಅಥವಾ ಸ್ಯಾಂಡ್ ಸ್ಟೋನ್ ಅಂತ ಏನ ಕರಿತೀವಿ ಆ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ಈ ದೇವಸ್ಥಾನವು 2 ರಾಜಗೋಪುರ, 2 ಗರ್ಭಗುಡಿ, 1 ಸಭಾಮಂಟಪ ಹಾಗೂ 1 ನಂದಿಮಂಟಪವನ್ನು ಹೊಂದಿದೆ. ಇದನ್ನು ನೋಡಿದರೆ ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ ಕಥೆಯ ಹಾಗೆ ಕೈಲಾಸದಲ್ಲಿ ಶಿವನನ್ನು ಭೇಟಿಯಾಗಲು ಬಂದ ಲಿಂಗವಿಲ್ಲದ ನಂದಿಯನ್ನು ಕೈಲಾಸದ ಬಾಗಿಲಲ್ಲೇ ದ್ವಾರಪಾಲಕರು ತಡೆದ ಹಾಗೆ ನಿರ್ಮಿಸಿದೆ. ಇದನ್ನು ನೋಡಿದರೆ ನಿಮಗೆ ಖಂಡಿತ ಅದ್ಭುತ ಎನಿಸುತ್ತದೆ. ಇಂದಿಗೂ ಈ ಬಸವೇಶ್ವರನಿಗೆ ಲಿಂಗವನ್ನು ಕಟ್ಟುವುದಿಲ್ಲ. ನಾವು ದೇವಸ್ಥಾನದ ಒಳ ಪ್ರವೇಶಿಸುತ್ತಿದ್ದಂತೆ ನಂದಿಮಂಟಪ ಬಲಭಾಗದಲ್ಲಿ ಶ್ರೀ ನಂದೀಶ್ವರನ ಅಥವಾ ನಂದಿ ಬಸವೇಶ್ವರನ ದೊಡ್ಡ ಮೂರ್ತಿ ಇದೆ. ಆ ನಂದಿಯ ಹಿಂದೆ ಶ್ರೀ ನಂದೀಶ್ವರನು ರಾಜನಿಗೆ ನೀಡಿದ ಇಷ್ಟಲಿಂಗವಿದೆ. ಹಾಗೆ ನಂದಿಯ ಮಂಟಪದ ಎಡಗಡೆ ಶ್ರೀ ವಿಶ್ವೇಶ್ವರ ಸ್ವಾಮಿ ಅಂದರೆ ಕೈಲಾಸದ ದ್ವಾರಬಾಗಿಲಿದ್ದು ಬಾಗಿಲಿನ 2 ಬದಿ ದ್ವಾರಪಾಲಕರಿದ್ದು ಇವರು ಲಿಂಗವಿಲ್ಲದ ಶ್ರೀ ನಂದೀಶ್ವರರನ್ನು ಕೈಲಾಸದಲ್ಲಿ ಒಳಬಿಡದೆ ಹೊರಗೆ ತಡೆದ ರೀತಿ ಇದೆ. ಹಾಗೆ ಶ್ರೀ ವಿಶ್ವೇಶ್ವರ ಸ್ವಾಮಿಯ ದ್ವಾರ ಬಾಗಿಲಿಂದ ಒಳ ಹೋದರೆ ಮೊದಲಿಗೆ ಸಭಾಮಂಟಪ, ಒಂದು ದೊಡ್ಡದಾದ ಹಜಾರದಂತಿದೆ. ನಂತರ ಸ್ವಲ್ಪ ಮುಂದೆ ಹೋದರೆ ಶ್ರೀ ವಿಶ್ವೇಶ್ವರ ಸ್ವಾಮಿಯ ಗರ್ಭಗುಡಿ ಇದೆ. ಗರ್ಭಗುಡಿಯ ಎತ್ತರದ ಪಾನಿಪೀಠದಲ್ಲಿ ಶ್ರೀ ವಿಶ್ವೇಶ್ವರ ಸ್ವಾಮಿಯ ಮೂರ್ತಿ ಅಂದರೆ ಶಿವಲಿಂಗವಿದೆ. ಇದೇ ಶ್ರೀ ವಿಶ್ವೇಶ್ವರ ಸ್ವಾಮಿ ಅಂದರೆ ಇಂದು ಶ್ರೀ ಸಂಗಮನಾಥ ದೇವರು ಎಂದು ಕರೆಯಲಾಗುತ್ತಿದೆ. ಈ ದೇವಸ್ಥಾನವನ್ನು ಮರಳುಗಲ್ಲು ಅಥವಾ ಸ್ಯಾಂಡ್ ಸ್ಟೋನ್ನಿಂದ ನಿರ್ಮಿಸಲ್ಪಟ್ಟಿದ್ದು ಈಗ ಅದು ಜೀರ್ಣಾವಸ್ಥೆಯನ್ನು ತಲುಪಿದೆ. ಈ ದೇವಸ್ಥಾನದ ಹೊರಗೋಡೆಯ ಮೇಲೆ ಅನೇಕ ಕೆತ್ತನೆಗಳಿದ್ದು ಕೆಲವೊಂದಿಷ್ಟು ವಿರೂಪಗೊಂಡಿವೆ. ದೇವಸ್ಥಾನದ ಸುತ್ತಲೂ ಪೂರ್ಣಕಂಬ ಕೆತ್ತನೆ ಇರುವ ಒಂದು ಸಾಲು ಇದೆ. ಹಾಗೆ ದೇವಸ್ಥಾನದ ಗೋಡೆಯ ಮೇಲೆ ಭೂವರಾಹ ಸ್ವಾಮಿ, ನಟರಾಜ ಮೂರ್ತಿ, ಅರ್ಧನಾರೀಶ್ವರ, ನರಸಿಂಹ ಮೂರ್ತಿ, ದುರ್ಗಾದೇವಿ, ವಿಷ್ಣು ಮೂರ್ತಿ, ಪಾರ್ವತಿ ಪರಮೇಶ್ವರರ ಮೂರ್ತಿ, ಚತುರ್ಮುಖ ಬ್ರಹ್ಮಣ ಮೂರ್ತಿ, ಹಾಗೆ ದೇವಸ್ಥಾನದ ಕಂಬಗಳ ಮೇಲೆ ನಾಟ್ಯ ಮಾಡುವ ನೃತ್ಯಗಾರ್ತಿಯರ ಕೆತ್ತನೆಗಳಿವೆ. ನಂದಿ ಮಂಟಪದಲ್ಲಿ ಪೂಜಾರಿಯ ಕೆತ್ತನೆಗಳು, ಹೀಗೆ ಅನೇಕ ಸುಂದರ ಕೆತ್ತನೆಗಳಿವೆ. ಹಾಗೆ ಈ ದೇವಸ್ಥಾನದ ಕಲ್ಲಿನಲ್ಲಿ ಕೆತ್ತಿದ ಕಿಟಕಿಗಳು ಅತಿ ಸುಂದರವಾಗಿವೆ. ಈ ದೇವಸ್ಥಾನದ ಆವರಣ ಬಹು ವಿಶಾಲವಾಗಿದ್ದು ಈ ದೇವಸ್ಥಾನದ ಸ್ವಲ್ಪ ಹಿಂದುಗಡೆ ಚಾಲುಕ್ಯರ ಕಾಲದ ಒಂದು ಪುರಾತನ ಕಲ್ಯಾಣಿ ಅಥವಾ ಬಾವಿ ಇದೆ. ಆದರೆ ಅದು ಈಗ ಜೀರ್ಣಾವಸ್ಥೆಯನ್ನು ತಲುಪಿದೆ.
ಬಾವಿಯನ್ನು ದೊಡ್ಡ ದೊಡ್ಡ ಬಂಡೆಗಲ್ಲಿನಿಂದ ನಿರ್ಮಿಸಿದ್ದು ನಾಲ್ಕು ಕಡೆ ಇಳಿಯಲು ಮೆಟ್ಟಿಲುಗಳಿದ್ದು ಬಹಳ ಹಿಂದೆ ಇದೇ ಬಾವಿಯ ನೀರಿನಿಂದ ಶ್ರೀ ವಿಶ್ವೇಶ್ವರ ಸ್ವಾಮಿ ಮತ್ತು ನಂದೀಶ್ವರ ಮತ್ತು ಶ್ರೀ ನಂದಿ ಬಸವೇಶ್ವರರ ಹಾಗೂ ಇಷ್ಟಲಿಂಗದ ಪೂಜಾ ಕೈಂಕರ್ಯಗಳು ನಡೆಯುತ್ತಿತ್ತು ಅಂತ ಪೂರ್ವಜರು ಹೇಳುತ್ತಾರೆ. ಹಾಗೆ ದೇವಸ್ಥಾನದ ದ್ವಾರದಲ್ಲಿ ಮೂರು ವೀರಗಲ್ಲು ಅಥವಾ ಶಾಸನಗಳ ಕಲ್ಲುಗಳಿದ್ದು ಸ್ವಲ್ಪ ಮುಕ್ಕಾಗಿವೆ, ಓದಲು ಬಾರದಂತಾಗಿವೆ. ಅದೇನೇ ಇರಲಿ, ಅಂದಾಜು 1300 ವರ್ಷಗಳ ಇತಿಹಾಸ ಹೊಂದಿರುವ ಈ ಗ್ರಾಮ ಪ್ರವಾಸಿ ತಾಣವಾಗಬೇಕು ಮತ್ತು ಪ್ರಸಿದ್ಧಿಗೆ ಬರಬೇಕೆಂಬುದು ಸ್ಥಳೀಯರ ಅಪೇಕ್ಷೆ. ಈ ದೇವಸ್ಥಾನ ಇರುವುದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಹೋಗುವ ದಾರಿಯಲ್ಲಿ ಬರುವ ಹಳ್ಳೂರು ಎಂಬ ಪುಟ್ಟ ಗ್ರಾಮದಲ್ಲಿದೆ. ಈ ದೇವಸ್ಥಾನ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 458 ಕಿಲೋಮೀಟರ್ ಹಾಗೂ ಜಿಲ್ಲಾ ಕೇಂದ್ರ ಬಾಗಲಕೋಟದಿಂದ 25 ಕಿಲೋಮೀಟರ್, ಹಾಗೆ ಕೂಡಲ ಸಂಗಮದಿಂದ 27 ಕಿಲೋಮೀಟರ್ ಹಾಗೂ ನಮ್ಮ ಐತಿಹಾಸಿಕ ಸ್ಥಳ ಬಾದಾಮಿಯಿಂದ 48 ಕಿಲೋಮೀಟರ್ ಹಾಗೂ ಹುಬ್ಬಳ್ಳಿಯಿಂದ 147 ಕಿಲೋಮೀಟರ್ ಅಂತರದಲ್ಲಿದೆ. ನಮ್ಮ ಗ್ರಾಮದ ಎಲ್ಲ ಜನರ ಆಸೆ ಈ ದೇವಸ್ಥಾನ ಪ್ರಸಿದ್ಧಿಯಾಗಬೇಕೆಂಬುದು. ಹಾಗೆ ಈ ಗ್ರಾಮದಲ್ಲಿ ಇನ್ನೂ ಅನೇಕ ಐತಿಹಾಸಿಕ ಸ್ಥಳಗಳಿದ್ದು ಅವು ಅಭಿವೃದ್ಧಿಯಾಗದಿರುವುದು ದುರದೃಷ್ಟವೇ ಸರಿ. ಹಾಗೆ ಇದೇ ಊರಿನ ಮತ್ತೊಂದು ಕುತೂಹಲಕಾರಿ ಐತಿಹಾಸಿಕ ಸ್ಥಳದ ವಿಡಿಯೋದೊಂದಿಗೆ ಮತ್ತೆ